ओम श्री गुरुभ्यो नमः अरिहि ओम ओम ब्राम ब्रीम ब्रौम सह बुधाय नमः ओम नमो भगवते वासुदेवाय ओम नमो नारायणाय नमस्कार वेलकम टू नक्षत्रनाडी आगे जुलाई 17 तारीख नम ज्योतिष तरगति ज्योतिष कलीरी अद्भुत विद्ये पार्ट टाइम केस मुंदे यार कलीता नम्गे नम्म आस्ट्रोलाइट अल्ली केस अवकाश बरतक याकंद्रे मुंदिन दिन आस्ट्रोलाइट नम्गे कनिष्ठ पक्ष अंदाजु जन बे सो आ निटल नोड़ा उद्योग अवकाश को हादली नावी सो दयमी यार आसक्ति सेरको ज्योतिष कली तक विचार आरने विचार ज्योतिषद मन कूत हंगस सणदीरतक संपादने नम आस्ट्रोलाइटलू कूड़ा सेरकोल्तक साध्यते हेच्चागिरुत्ते करेगळन्न तगोंड होगोण नमस्कार हलो नमस्कार सर चेन्नागिद्दीरा हाँ हेळि चेन्नागिद्दी सर 11-1 यार बगे केळबेकु नन्न बगेने सर 11-1 ओंदु निमिष ओंदु निमिष 11-1-2002 हाँ 9-17 बेळगे ಹುಟ್ಟಿದೂರು ಬೆಂಗಳೂರು ಸರ್ ಏನು ಪ್ರಶ್ನೆ ನಾವು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಸರ್ ಡಿಪ್ಲೊಮೋ ಏರೋನಾಟಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಸೊ ಇದಾದ್ಮೇಲೆ ಏನ್ ಮಾಡಬೇಕು ಹೆಂಗಿದೆ ಫ್ಯೂಚರ್ ಅಂತ ಸ್ವಲ್ಪ ಕೇಳಬೇಕಾಗಿತ್ತು ಸರ್ ಕೆರಿಯರ್ ಫೀಲ್ಡ್ ಬಗ್ಗೆ ಶುಕ್ರ ದಶ ನಡೀತಾ ಇದೆ ಹೌದು ಸರ್ ಕರೆಕ್ಟ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ಬಿಡಿ ಎಂಬಿಎ ಏನಾದ್ರು ಮಾಡ್ಕೊಂಡ್ಬಿಡಿ ಅಥವಾ ಎಂಎಸ್ ಮಾಡ್ಕೊಳ್ಳಿ ಹೌದು ಸರ್ ನೆಕ್ಸ್ಟ್ ಲೆವೆಲ್ ಓದಲೇಬೇಕು ಶುಕ್ರ ಚೆನ್ನಾಗಿದಾನೆ कॉम्बिनेशन तोरस्ता इदे अद्भुतवागिदे एनु टेंशन एनिल्ल ओंदु 9 फेस रुद्राक्षी हाकोळ्ळि खंडित ओळ्ळेदागुत्ते मुंदिन करे तगोळ्ळोण एक्सलेंट आगिदे नमस्कार नमस्कार माताडि हलो नमस्ते गुरुजी हेळि नमस्कार गुरुजी मद्वे बग्गे केळबेकागित्तु गुरुजी एनु केळबेकु मद्वेयल्लि हुडुगंदु हुडुगिदु डेट आफ् बर्त् कोड्तीनि गुरुजी ಓಹೋ ಅಷ್ಟೊಂದು ಫ್ರೀ ಇದೀನ ನಾನು ಹುಡುಗಂದು ನೋಡ್ಕೊಂಡು ಹುಡುಗಿದ್ ನೋಡ್ಕೊಂಡು ಕನ್ಸಲ್ಟೇಷನ್ ತಗೊಂಬನ್ನಿ ಬೇಡ ಬಿಡಿ ನಿಮ್ ಬಾಯಲ್ಲೇ ಬಂತಲ್ಲ ಬೇಡ ಬಿಡಿ ಆಯ್ತು ಬೇಡ ಬಿಡಿ ಯಾವ್ದಾರು ಒಂದು ಕೇಳಿ ಸುಮ್ಮನೆ ಅಷ್ಟೊಂದು ಟೈಮ್ ಇಲ್ಲ ಬಂದ್ ಕಲ್ತ್ಕೊಳ್ಳಿ ಇಲ್ಲ ಕನ್ಸಲ್ಟೇಷನ್ ತಗೊಳ್ಳಿ ಇಲ್ಲಾಂದ್ರೆ 528 ರೂಪಾಯಿ ಅಂತ ಆಸ್ಟ್ರೋಲೈಟ್ ಇದೆ 1-2-240 ಒಂದು ನಂಬರ್ ಹೇಳಿ ನೆಕ್ಸ್ಟ್ ಕಾಲರ್ ರೆಡಿ ಇಟ್ಕೊಳ್ಳಿ 7ನೇ ಮನೆ ಚಂದ್ರ ಬಂದಿದೆ ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅದು ಸಕ್ಸಸ್ ಆಯ್ತು ಅಂತ ಮಾತ್ರ ಇದಾಗುತ್ತೆ ಇಲ್ಲ ಅಂದ್ರೆ ಆಗಲ್ಲ 1 2ನೇ ಮದುವೆ ಬರ್ತಾ ಇಲ್ಲ ಇಲ್ಲಿ 2 ಅನ್ನ ಬರಬೇಕು 11 ಸ್ವಲ್ಪ ಹೆಚ್ಚು ಕಮ್ಮಿ ಓಕೆ ಇದೆ ಬಟ್ ಆದ್ರೆ ಇಲ್ಲಿ 1 ಇದ್ರೆ ಸ್ವಲ್ಪ ಕಷ್ಟ ಮ್ಯಾರೇಜ್ಗೆ ಸೊ ಯಾರಾದರೂ ಒಬ್ರು ಬೇಡ ಅನ್ನೋ ಹೇಳೋ ಸಾಧ್ಯತೆನೇ ಜಾಸ್ತಿ ತೋರಿಸ್ತಾ ಇದೆ ನಮಸ್ಕಾರ ನಮಸ್ಕಾರ ಮಾತಾಡಿ ಮಾತಾಡಿ ನಮಸ್ತೆ ಗುರುಜಿ ಹೇಳಿ ನೆಕ್ಸ್ಟ್ ಕಾಲ್ ತಗೊಳ್ಳಂಗೆ ನಮಸ್ತೆ ಗುರುಜಿ ಹೇಳಿ ಕೇಳಿಸ್ತಾ ಇದೆ ನಮಸ್ತೆ ಗುರುಜಿ ನಾನು ನಿಮ್ಮ ಸ್ಟೂಡೆಂಟ್ ಯಾವ ಬ್ಯಾಚ್ ಇದು ವಾಸ್ತು ಬ್ಯಾಚ್ ಗುರುಜಿ ಫಸ್ಟ್ ಬ್ಯಾಚ್ ವಾಸ್ತು ಬ್ಯಾಚ್ ಗುರುಜಿ ಹೇಳಿ ಗುರುಜಿ ನಮ್ಮ ಮಿಸ್ಸಸ್ ಅವರು ನಕ್ಷತ್ರ ನಾಡಿ ಬಂದು ಕಲ್ತಿದ್ದಾರೆ ನಿಮ್ಮ ಸ್ಟೂಡೆಂಟ್ ಅವರು ನಾನು ಯಾವ ಬ್ಯಾಚ್ ಅವರು 90ನೇ ಬ್ಯಾಚ್ ಗುರುಜಿ ವಾಸ್ತು ನೀವು ಕಲ್ತರಾ ಹೌದು ಗುರುಜಿ ಫಸ್ಟ್ ಬ್ಯಾಚ್ ವಾಸ್ತು ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ಗುರುಜಿ ಅದ್ರಿಂದ ನನಗೆ ತುಂಬಾ ಉಪಯೋಗ ಆಗ್ತಾ ಇದೆ ನನ್ನ ಸ್ವಂತ ಮನೆ ಕಟ್ಟೋದಕ್ಕೋಸ್ಕರ ನಾನು ಈ ವಾಸ್ತುನ ಕಲ್ತು ನಾನು ತುಂಬಾ ಅದ್ರ ಬಗ್ಗೆ ತಿಳುವಕ್ಕೆ ತುಂಬಾ ತಿಳ್ಕೊಂಡಿದ್ದೀನಿ ಗುರುಜಿ ನಾನು
ಮಾರ್ಕೆಟ್ಅಲ್ಲಿ ಹೇಳ್ತಕ್ಕಂತ ವಾಸ್ತು ನಾನು ಹೇಳ್ಕೊಡಿರ್ತಕ್ಕಂತ ವಾಸ್ತು ಏನ್ ಡಿಫರೆನ್ಸ್ ಇದೆ ನಿಮ್ ಪ್ರಕಾರ? ವಸ್ತು ನೀವು ಹೇಳ್ಕೊಟ್ಟಿರೋದಕ್ಕಿಂತ ನಾವು ಓದಿರೋ ಬುಕ್ ಅಲ್ಲಿ ನನ್ನಿಂದ ತುಂಬಾ ನಾಲೆಜ್ ಬಂದಿದೆ ಗುರುಜಿ ಅದರಿಂದ. ಈಗ ಅಡುಗೆ ಈ ಮೂಲಲ್ಲಿ ಇರಬೇಕು, ರೂಮ್ ಈ ಮೂಲ ಇರಬೇಕು ಅಂತ ಹೇಳ್ತಾರೆ. ಹೌದು ಗುರುಜಿ, ಜನರಲ್ ಆಗಿ ಎಲ್ಲಾ ಕಡೆ ಆಚೆ ಕಡೆ ಮೇಸ್ತ್ರಿಗಳೆಲ್ಲ. ಹೌದು ಗುರುಜಿ, ಅದು ಪರ್ಫೆಕ್ಟ್ ಆಗಿ ಬರುತ್ತಾ ಆತರ ಅವ್ರು ಹೇಳೋದು? ಇಲ್ಲ, ನಾನು ಆಕ್ಚುಲಿ ಅದಕ್ಕೆ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಆಗಿ ಮಾತಾಡಬೇಕು ಅಂತಿದ್ದೀನಿ ಗುರುಜಿ. ಏನಂದ್ರೆ ಈಗ ನಾನು ಮನೆ ಕಟ್ಟಬೇಕು ಅಂತ ಹೇಳಿ ನಾನು ಸೈಟ್ ತಗೊಂಡಿದ್ದೀನಿ ಗುರುಜಿ. ನಾನು ಈಗ ಅಲ್ಲಿ ಮನೆ ಕಟ್ಟೋದಿಕ್ಕೆ ಇವತ್ತು ಬೆಳಿಗ್ಗೆ ನಾನು ಇದು ಜೆಸಿಬಿ ಇಂದ ಕ್ಲೀನ್ ಮಾಡಿಸಿದೆ ಸೈಟ್ ನ ಗುರುಜಿ. ಈಗ ಮಾಡಿಸ್ಬೇಕಾದ್ರೆ ಮಧ್ಯದಲ್ಲಿ ಹಾವು ಸಿಗಾಕೊಂಡು ಆ ಜೆಸಿಬಿಗೆ ಅದು ಸತ್ತೋಯ್ತು ಗುರುಜಿ. ಅದು ನನಗೆ ಸಾಯಂಕಾಲ ಅಲ್ಲಿಗೆ ಹೋದಾಗ ಪೇಮೆಂಟ್ ಮಾಡಕ್ ಹೋದಾಗ ಅದ್ರ ಬಗ್ಗೆ ನನಗೆ ಗೊತ್ತಾಗಿದೆ ಗುರುಜಿ. ನನಗೆ ಅದು ನೋಡಿ ತಿಳಿದು ನಮ್ಮ ಮನಸ್ಸಿಗೆ ತುಂಬಾ ನೋವಾಗೋಗಿದೆ ಗುರುಜಿ. ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಗುರುಜಿ. ಏನ್ ತುಂಬಾ ದೊಡ್ಡದಾಗ ಪೊದೆ ಇತ್ತ? ಪೊದೆ ಏನಿರಲಿಲ್ಲ ಗುರುಜಿ, ಯಾರೋ ಅಲ್ಲಿ ಆ ಸೈಟ್ ಅಲ್ಲಿ ಹಳೆ ಮನೆ ಒಡೆದು ಬಿಟ್ಟು ಆ ಮಣ್ಣೆಲ್ಲ ತಂದು ಅಲ್ಲಿ ಹಾಕಿದ್ರು ಗುರುಜಿ. ಆ ಮಣ್ಣಿನಲ್ಲಿ ಸೇರ್ಕೊಂಡಿದೆ ಅದು ಗುರುಜಿ. ಅದು ನಾವು ಹೋದಾಗ ಏನು ಕಾಣಿಸ್ಲಿಲ್ಲ. ನಾವು ಹೇಳ್ಬಿಟ್ಟು ಜೆಸಿಬಿ ಅವರಿಗೆ ನಾನು ವಾಪಸ್ ಮನೆಗೆ ಬಂದೆ. ನಾನು ಅವ್ರು ಅದ ಕ್ಲೀನ್ ಮಾಡ್ಬೇಕಾದಾಗ ಆ ಇದಕ್ಕೆ ತಗ್ದು ಟಿಪ್ಪರ್ ಅಲ್ಲಿ ಹಾಕ್ಬೇಕಾದ್ರೆ ಮಣ್ಣು ಆ ಟಿಪ್ಪರ್ ಗೆ ಸಿಗಾಕೊಂಡು ಅದು ಸತ್ತೋಗಿದೆ ಗುರುಜಿ. ಸುಮಾರು ಒಂದು 4 ಅಡಿ ದೊಡ್ಡದು ಗುರುಜಿ. ಏನ್ ಹಾವು ಇರ್ಬೋದು? ನಾಗರ ಹಾವು ಗುರುಜಿ. ಓಕೆ, ಇದಕ್ಕೆ ನೀವು ಅಲ್ಲಿ ಆ ಜಾಗದಲ್ಲಿ ಒಂದ್ ಸ್ವಲ್ಪ ಒಂದು 3 ತಿಂಗಳು ಏನು ಸ್ಟಾರ್ಟ್ ಮಾಡಬೇಡಿ. 3 ತಿಂಗಳು ಏನು ಸ್ಟಾರ್ಟ್ ಮಾಡಬೇಡಿ. ಸಾಧ್ಯವಾದ್ರೆ ಕಷ್ಟ ಅದು ಮಾಡೋದು, ಅದು ಬೇಡ. ಒಂದು ಆ ಜಾಗದಲ್ಲಿ ಬೆಳ್ಳಿ ನಾಗ ಹಾಕ್ಬೇಕು ಅಂತ ಹೇಳಿದ್ದೆ ನೋಡಿ, ನಿಮಗೆ ದೋಷ ಏನಾದ್ರು ಬಹಳ ಹೊಡೆದಿದ್ರೆ ಅಂತೆಲ್ಲ ನಿಮ್ ಜಾತಕ ಇದೆಲ್ಲ ಹೇಳಿದ್ದೆ, ಕರೆಕ್ಟಾ? ಹೌದು, ಕರೆಕ್ಟ್ ಗುರುಜಿ, ಹೇಳಿದ್ದೆ ಗುರುಜಿ. ಪಿರಮಿಡ್ ಮತ್ತೆ ಹಾವೆ ಇದ್ ಮಾಡ್ಬೇಕು, ಬಟ್ 3 ತಿಂಗಳು ಅಲ್ಲಿ ಏನು ಮಾಡಂಗಿಲ್ಲ. ಸೊ ಅಲ್ಲೆಲ್ಲಾದ್ರೂ ಹುತ್ತುಗಳಿದ್ರೆ, ಸೊ ಶನಿವಾರದಿಂದ ಶನಿವಾರ, ಪ್ರತಿ ಶನಿವಾರ ಒಂದು 8 ಶನಿವಾರ ಆ ಹುತ್ತದ ಹತ್ರ ಅಥವಾ ಯಾವ್ದಾದ್ರು ಸೊಂದಿಗೊಂದಿ ಇರ್ತಕ್ಕಂಥದ್ದು ಒಂದು ಯಾವ್ದಾದ್ರು ಮಡಿಕೆಯಲ್ಲಿ ಹಾಲಿಟ್ಬಿಟ್ಟು ಬನ್ನಿ. ಮಡಿಕೆ ಒಂದು ಸಣ್ಣ ಕುಡಿಕೆಯಲ್ಲಿ ಹಾಲಿಟ್ಬಿಟ್ಟು ಬನ್ನಿ ಪ್ರತಿ ಶನಿವಾರ ಒಂದು 8 ಶನಿವಾರ. ನಿಮ್ಗೆ ಎಲ್ಲೆಲ್ಲಿ ಅನ್ಸುತ್ತೋ ಅಲ್ಲಿ ಸ್ವಲ್ಪ ಸೊಂದಿಗೊಂದಿ ಇದೆ, ಮರಗಳಿದೆ, ಅಲ್ಲಿ ಹಾಲ್ಗ ಅದು ಹಾವು ಬರ್ತಕ್ಕಂಥ ಸಾಧ್ಯತೆ ಇದೆ ಅಂದಾಗ ಅಲ್ಲಿ ಹಾಲ್ನ ಒಂದು ಕುಡಿಕೆಯಲ್ಲಿ ಇಟ್ಬಿಟ್ಟು ಬರಬೇಕು. ಅರ್ಥ ಆಯ್ತಲ್ಲ? ಖಂಡಿತ ಅದೊಂದು 8 ವಾರ ಮಾಡಿ ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ಹಲೋ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ. 14/7/97 ಏನ್ ಕೇಳಬೇಕಾಯ್ತು? 14/7/97 10:05 ಏನ್ ಕೇಳಬೇಕು? ರಾತ್ರಿ ಏನ್ ಕೇಳಬೇಕಾಗಿತ್ತು? ನಮ್ ಸೊಸೆ ಹಿಂದೆ ಎಜುಕೇಶನ್ ಮಾಡ್ಬೇಕು ಅಂತ ಇದ್ದಾಳೆ, MBA ಮಾಡ್ಬೇಕು ಅಂತ ಇದ್ದಾಳೆ, ಮಾಡ್ಬೋದಾ ಗುರುಜಿ? MBAಗೆಲ್ಲ ಒಂದ್ ಜಾತಕ ಕೇಳ್ತಾರೇನ್ರಿ? MBAಗೆಲ್ಲ ಒಂದ್ ಜಾತಕ ಕೇಳ್ತಾರ? ಏನೋ ಡಿಗ್ರಿ ಮಾಡೇ ಇಲ್ಲ, ಅವ್ರು ಡಿಗ್ರಿ ಮಾಡ್ಬೇಕು ಅಂತ ಇದ್ದಾಗ ಈಗ MBA ಮಾಡಕ್ ಏನಕ್ಕೆ ನೀವು ಒಪ್ತಾ ಇಲ್ಲ? ಯಾವ್ದಾರ ಒಂದು ಅದು ಒಂದು ಇಂಪಾರ್ಟೆಂಟ್ ಇಲ್ಲಿ ಸಿಕ್ಕಿದ ಕಾಲ್ ಅಂತ ಮಾಡ್ಬೋದು. ಇಂಪಾರ್ಟೆಂಟ್ ಕಾಲ್ ತಗೊಳ್ಳಿ ನನ್ನ ಹತ್ರ. MBA ಮಾಡ್ಬೋದೋ ಇಲ್ವೋ, ಇಲ್ಲ ಅದೇ ಮಾಡಿದ್ರು ಆಗತ್ತೆ ಜೀವನ, ಮಾಡದೇ ಹೋದ್ರು ಆಗತ್ತೆ. ಮುಂದಿನ ಕಾಲ್ ಕೊಡಪ್ಪ ನಾನು ಮಾತಾಡ್ತಾ ಇದ್ದಾಗ. ನಮಸ್ಕಾರ. ನಾನು ಸಿಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಲ್ಲ, ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಪ್ರೋಗ್ರಾಮ್ ನೋಡಿಲ್ದೇ ಹೋದ್ರೂ ಚಿಂತೆ ಇಲ್ಲ ನನಗೆ. ನಾನು ಇದನ್ನ ಇಟ್ಟಿರೋದು ಜ್ಯೋತಿಷ ಬಂದು ಕಲೀರಿ ಅಂತ ಹೇಳ್ತಾ ಇರೋದು. ಅದು ಬಿಟ್ಬಿಟ್ಟು ನಮ್ಮ ಸೊಸೆ ಈಗ ಆರಾಮಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡಿದ್ದಾಳೆ. ಎದ್ದ ಮೇಲೆ MBA ಓದ್ಬೋದಾ ಅಂತ ಪ್ರಶ್ನೆಗಳು ನಾನು ಆನ್ಸರ್ ಮಾಡಲ್ಲ. ಯಾಕಂದ್ರೆ ನನ್ನ ಮನಸ್ಸಿಗೆ ಹೇಳುತ್ತೆ ಇವ್ರು ಕೇಳ್ತಾ ಇರ್ತಕ್ಕಂತ ಕ್ವಶನ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಬಿಡ್ತೀನಿ. ಅರ್ಥ ಆಯ್ತಲ್ಲ? MBA ಮಾಡೋಕ್ಕೆಲ್ಲ ಮಾಡೋದು ಬಿಟ್ಟಿರ್ಬೋದು, ಆದ್ರೆ ಏನು ಅದು ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಅದನ್ನ ಜಾತಕದಲ್ಲಿ ನೋಡಿ ಹೇಳ್ತಕ್ಕಂಥದ್ದು ಏನಿದೆ, ಮದುವೆಗಿದ್ವೆ ಈಗ ಇವ್ರದ್ದು ಯಾರೋ ಬಂದ್ರು ಆ ಥರದ ಕೇಸು ಯಾವ್ದಾದ್ರು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಅಂತಕ್ಕೆ ಮಾತ್ರ ಯೂಸ್ ಮಾಡಿ. ಎಲ್ಲದಕ್ಕೂ ಈಗ ಬೇರೆ ಯಾವ್ದಾದ್ರು ಇಂಪಾರ್ಟೆಂಟ್ ಹೋಗಿ ಅಲ್ಲೆಲ್ಲ ಖರ್ಚು ಮಾಡ್ತೀರಾ? 1,000 ರೂಪಾಯಿ ಹಾಕಿ ಒಂದು ಇಷ್ಟಿಷ್ಟು ದಂಡಿ ಹೋಮ್ಗಳೆಲ್ಲ ಹೇಳ್ತಾರೆ, ಅದಕ್ಕೆ ರೆಡಿ ಇದ್ರಿ ನಿಮಗೆಲ್ಲ ಖರ್ಚು ಮಾಡಕ್ಕೆ. ಇಲ್ಲಿ ನಾವು ಫ್ರೀ ಕೊಡ್ತೀವಿ ಅಂತಂದ್ರೆ ನಾವು ಗಂಡ ಬೆಳಿಗ್ಗೆ ಹೋದ ಈಗ ಎಷ್ಟೊತ್ತು ಬರ್ಬೋದು ಹೇಳಿ ಅಂತ ಹೇಳೋ ತರ ಪರಿಸ್ಥಿತಿ ಬಂದಿದೆ. ಈಗ ಯಾವುದೇ ಕರೆ ಕರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಅದು ನಂಗೆ ಸಮಂಜಸ ಅನ್ಸಿದ್ರೆ ಮಾತಾಡ್ತೀನಿ, ಇಲ್ಲಾರು ಮಾತಾಡಲ್ಲ. ದಿಸ್ ಇಸ್ ಎ ವೆರಿ ಸೀಕ್ರೆಟ್ ಸಬ್ಜೆಕ್ಟ್. ನನ್ಕಿಂತ ಹೆಚ್ಚಾಗಿ ನಿಮಗೆ ಕರ್ಮ ಕಟ್ಕೋತೀರಾ?
ಸಿಲ್ಲಿ ಕ್ವೆಶನ್ಸ್ ಕೇಳಿದ್ರೆ ನಿಮಗೆ ಕರ್ಮ, ನನಗೇನು ಪ್ರಾಬ್ಲಮ್ ಇಲ್ಲ, ಅದನ್ನ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಕೇಳಬೇಡಿ ಅಂತ. ಸಮಥಿಂಗ್ ವಿಚ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಶುಡ್ ನಾಟ್ ಆಸ್ಕ್. ಅವ್ರು ಅಷ್ಟೊಂದು ಅವರೆಲ್ಲ ಇರೋರೆಲ್ಲ ದೊಡ್ಡ ದೊಡ್ಡವರು, ಮೇಲೆಗಳೇ ಇರೋರೆಲ್ಲ, ಇದ್ರದ್ದು ಎಕ್ಸ್ಪೀರಿಯನ್ಸ್ ತಗೊಂಡಿಲ್ಲ. ನಮ್ಮ ಹಿಂದೂ ಧರ್ಮ ಇವತ್ತು ಹಾಳಾಗಕ್ಕೆ ಕಾರಣನೇ ಇದ್ರ ಎಕ್ಸ್ಪೀರಿಯನ್ಸ್ ತಗೊಂಡಿಲ್ಲ. ಇದರಲ್ಲಿ ಒಂದು ಶ್ರೇಷ್ಠತೆ ಅಥವಾ ಏನಂತಾರೆ ಒಂದು ಭಕ್ತಿ ಅಥವಾ ಗೌರವ ತಗೊಂಬಂದೇ ಇಲ್ಲ. ಯಾಕೇಳಿ, ಎಲ್ಲ ದುಡ್ಡು ಕಾಸ್ಕೋದ್ರು ಪೂಜೆ ಮಾಡಿಸಿ ಸರೋಗ್ಬಿಡುತ್ತೆ, ಪೂಜೆ ಮಾಡಿಸಿ ಸರೋದು ಅಂದ್ರೆ ಯಾವಾಗ ಸರೋಗಲ್ಲ ಅವಾಗ ಎಲ್ಲಿಂದ ಬರುತ್ತೆ? ಫಸ್ಟ್ ಆಫ್ ಆಲ್ ಜಾತಕದಲ್ಲಿ ಹೇಳ್ತಾ ಇದೆ ನಾನು ಇನ್ನು ಕೊಡಲ್ಲ ಅಂತ. ಅದನ್ನು ತಗೊಂಡೋಗಿ ಇವ್ರು ಪೂಜೆ ಗೀಜೆ ಮಾಡಿಸಿ ಹಾಳು ಮಾಡಿಟ್ಟು ಇವತ್ತು ಯಾರು ನಮ್ಮ ಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಬರೀ ಕರ್ನಾಟಕದಲ್ಲ, ಇದು ಇಂಡಿಯಾ ಸಿನಾರಿಯೋ ನಾನು ಹೇಳ್ತಾ ಇರೋದು, ಭಾರತದ ಸಿನಾರಿಯೋ. ಯಾರಿಗೂ ಭಕ್ತಿ ಇಲ್ಲ, ಸುಮ್ಮನೆ ದೇವರ ಅಭಿಷೇಕ ದೇವರ ಒಂದು ಅಲಂಕಾರ ಕಣ್ ತುಂಬಿಸ್ಕೊಂಡು ನಮಸ್ಕಾರ ಮಾಡಿ ಪ್ರಸಾದ ತಗೊಂಬರೋದು ಅಷ್ಟೇ ಜನಗಳ ಮೈಂಡಲ್ಲಿ ಇರೋದು. ಯಾ ಒಬ್ಬರೊಬ್ಬರು ಲೈನಾಗಿ ಕೇಳ್ತಾರೆ, ನಂಗೆ ದುಡ್ಡು ಬರ್ತಾ ಇಲ್ಲ, ನಮ್ಮ ಗಂಡ ಕೆಲಸ ಮಾಡ್ತಾ ಇಲ್ಲ, ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಮಾಡ್ತವನೆ, ಒಂದು ಲಾಸ್ ಆಯಿತು, ಚೀಟಿ ಹಾಕ್ತವನೆ, ಚೀಟಿ ಎತ್ಕೊಂಡು ಓಡೋದ್ರು. ಇಂಥವೇ ದುಡ್ಡಿಂದೆ 70% ದುಡ್ಡಿಂದೆ, ಇನ್ನು 20% ಮದುವೆದು, ಇನ್ನು 10%ಲ್ಲಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಇನ್ನು 10%ಲ್ಲಿ ಮಕ್ಕಳದಿಂದ ಹಿಡಿದು ಮನೆ ಕಟ್ಟೋದು ಎಲ್ಲ 10%. ಸೊ 70% ದುಡ್ಡಿಂದು. ಆದರೆ ನಮ್ಮ ಜಾತಕನ ದುಡ್ಡಿನ ಬಗ್ಗೆನೇ ಕೇಳಬೇಕು, ಜಾತಕ ಜ್ಯೋತಿಷ್ಯ ದುಡ್ಡಿನ ಬಗ್ಗೆ ಜಾಸ್ತಿ ಕೇಳಬೇಕು. ಯಾಕಂದರೆ ಜೀವನ ಮಾಡ್ತಕ್ಕಂಥ ದುಡ್ಡಿದ್ರೇ ಎಲ್ಲ, ನಿಮಗೆ ದುಡ್ಡಿದ್ರೇ ಹುಡುಗಿ ಬರೋದು ಮದುವೆ ಆಗೋದು, ದುಡ್ಡಿದ್ರೇ ನಿಮಗೂ ಕೂಡ ಒಂದು ಕಡೆ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ, ಹುಡುಗ ಜೋರಾಗಿದ್ದರೆ ಏನು ಮಾಡಬೇಕು, ಹುಡುಗಿ ಕಡೆಯವರು ಮಾಡಿಕೊಡ್ತೀವಿ ಚೆನ್ನಾಗಿ ಅಂತ ಇರಬೇಕು. ಸೊ ಫೈನಾನ್ಷಿಯಲ್ ಕಂಡೀಷನ್ನೇ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ ಫಸ್ಟ್ ಪಾಯಿಂಟಲ್ಲಿ. ಮ್ಯಾರೇಜ್ನ ತುಂಬ ಜನ ಈ ವಯಸ್ಸಾದವ್ರು ತಲೆ ಕೆಡಿಸ್ಕೊಳ್ತಾ ಇದ್ರು ಒಂದು. ಆಮೇಲೆ ನಮ್ಮ ಪ್ರೋಗ್ರಾಮು ಯಂಗ್ಸ್ಟರ್ಸ್ ನೋಡಲ್ಲ, ಅದು ಯಾಕೋ ಟೈಮ್ ಪಾಸು, ಕಾಲು ನೋವ್ತಾ ಇದೆ, ಕೈ ನೋವ್ತಾ ಇದೆ, ಸುಮ್ಮನೆ ಬೇಜಾರಾಗ್ತಾ ಇದೆ, ಇವರು ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ, ಯಾರ್ಯಾರು ಏನೇನು ಕೇಳ್ತಾರೆ ಅಂತ. ಯಂಗ್ಸ್ಟರ್ಸ್ನ ಕೂರಿಸಿ, ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಲ್. ನಮ್ಮವರು ನಮ್ಮ ಹಿಂದೂ ಧರ್ಮದಲ್ಲಿ ಯಂಗ್ಸ್ಟರ್ಸ್ನ ಪುಷ್ ಮಾಡಲ್ಲ, ನಮ್ಮ ಯಂಗ್ಸ್ಟರ್ಸ್ನ ಪುಷ್ ಮಾಡಲ್ಲ, ಇದೇ ನಮ್ಮ ದೌರ್ಭಾಗ್ಯ. ಇದರಿಂದನೇ ನಾವು ಕರ್ಮ ಕಟ್ಕೋತೀವಿ, ನಮ್ಮ ಅವಗ್ರಹಗಳ ಕರ್ಮ ನಾವೇ ಕಟ್ಕೋತೀವಿ. ಯಾಕಂದ್ರೆ ನಮ್ಮ ಮಕ್ಕಳು ಪುಷ್ ಮಾಡಲ್ಲ, ನೀನು ಇಂಜಿನಿಯರಿಂಗ್ ಓದು, ನೀನು MBA ಓದು, ಅದು ಮಾಡು ಇದು ಮಾಡು, ಕೆಲ್ಸಕ್ಕೆ ಹೋಗು ಅದು ಹೋಗು ಇದು ಹೋಗು ಅಷ್ಟೇ. ಫೈನಲಿ ಇದನ್ನ ಕಲ್ತ್ಕೋ, ನಮ್ಮ ಸಂಸ್ಕೃತಿನ ಉಳಿಸ್ಕೋ, ಅದಿಲ್ಲ. ನಿಮ್ಮ ದುಡಿಮೆ ಒಂದು ಬರ್ತಿಂದ ಡೆತ್ವರೆಗೂ ನೋಡಿದ್ರೆ ಈ ಫೀಸ್ ಏನೇನೂ ಇಲ್ಲ, ಸಣ್ಣ ಫೀಸು ಅಷ್ಟೇ. ಆ ಫೀಸ್ನ ನೀವು ಆರಾಮಾಗಿ ಡಬಲ್ ಟ್ರಿಬಲ್ ನೀವು ಎಂಜಾಯ್ ಮಾಡ್ತೀರಾ, ಇನ್ನು 100 times ನೀವು ಆಮೇಲೆ ವಾಪಸ್ ಬರುತ್ತೆ. ಕಲ್ತಿರೋರು ಎಷ್ಟೋ ಜನ ಇವಾಗ ಬೈಟಲ್ಲಿ ಏನಕ್ಕೆ ಹೇಳ್ತಾರೆ, ಅಷ್ಟೊಂದು ಜನ ಸುಮ್ಮನೆ ಹೇಳ್ತಾರ. ಇನ್ನು ಜನಗಳಿಗೆ ನಮ್ದಲ್ಲ ಇದು, ಯಾರೋ ದೇವಸ್ಥಾನದಲ್ಲಿ ಮಾಡೋ ಅರ್ಚಕರು ಅಥವಾ ಯಾವುದೋ ಬೀದಿಲಿ ಅಲ್ಲಿ ಅದಿಲ್ಲಿ ಹೋಗೋನು ಯಾರೋ ಹಾಕೊಂಡಿರ್ತಾನೆ ಅವನು, ಮತ್ತೆ ಲಾಡ್ಜಲ್ಲಿ ಹೋಟೆಲ್ ಕೂತಿರ್ತಾನಲ್ಲ ಅವನಿಗೆ ಅನ್ಕೊಂಡಿದ್ದಾರೆ. ದಿಸ್ ಇಸ್ ನಾಟ್ ಫಾರ್ ದೆಮ್, ದೇ ಆರ್ ಎಕ್ಸ್ಪ್ಲಾಯಿಟಿಂಗ್ ದಿಸ್ ಸಬ್ಜೆಕ್ಟ್ ವಿತೌಟ್ ನಾಲೆಡ್ಜ್. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಪಂಡಿತ್ ದಿನೇಶ್ ಗುರುಜಿಯವರು ಜ್ಯೋತಿಷ ಕ್ಷೇತ್ರದಲ್ಲಿ 25 ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರುಜಿಯವರಿಗೆ ಸಲ್ಲುತ್ತದೆ. ಜ್ಯೋತಿಷ ಕ್ಷೇತ್ರದಲ್ಲಿ ನಕ್ಷತ್ರನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016 ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20 ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತ ಸಾಮುದ್ರಿಕ, ವಿಲ್ಲೇದಲೆ ಶಾಸ್ತ್ರ, ಕವಡೆಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019 ಗೋಲ್ಡ್ ಟ್ರೀ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆಪ್ ಅನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆಪ್ ಅನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಈ ನಕ್ಷತ್ರ ನಾಡಿ ತರಗತಿಗಳು May 8 ಶುರುವಾಗುತ್ತಿದೆ. ಮನೆಯಲ್ಲೇ ಕುಳಿತು ವಾಟ್ಸ್ಆಪ್ ಹಾಗೂ ಜೂಮ್ ಆಪ್ ಮುಖಾಂತರ ಕೇವಲ 15 ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ಉಚಿತ ಆಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ
ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜಾತಕವನ್ನು ವಿಶ್ಲೇಷಣೆ ಮಾಡಬಹುದು. ಜಾತಕದಲ್ಲಿನ ಯಾವುದೇ ರೀತಿಯ ಸಮಸ್ಯೆಗೆ ಸುಲಭ ರೀತಿಯ ಪರಿಹಾರವನ್ನು ನೀವೇ ಮಾಡಿಕೊಳ್ಳಬಹುದು. 26:40 ಸಿಗುತ್ತೆ. ಹಾಗೆ 11:26.40 ಈ ತರಗತಿಯಲ್ಲಿ ವಿದ್ಯಾಭ್ಯಾಸ, ಹಣಕಾಸು, ಮದುವೆ ಜೀವನ, ಆರೋಗ್ಯ, ವ್ಯಾಪಾರ, ಸಂತಾನ, ವ್ಯಾಜ್ಯ, ವಿದೇಶ ಪ್ರಯಾಣ ಮುಂತಾದ ವಿಚಾರಗಳನ್ನು ದಶಾಭುಕ್ತಿಯ ಸಮಯದ ಅನುಗುಣವಾಗಿ ಕಲಿಯಬಹುದು. ಹುಟ್ಟಿದ ಸಮಯ ತಿಳಿಯದೇ ಇರುವವರಿಗೆ ಪ್ರಶ್ನಾಶಾಸ್ತ್ರ ಪ್ರಕಾರ ನಿಖರವಾಗಿ ಕಲಿಯಬಹುದು. ಈ ನಕ್ಷತ್ರ ನಾಡಿ ತರಗತಿಯು ಜುಲೈ 17 ಪ್ರಾರಂಭವಾಗುತ್ತಿದೆ. ಮನೆಯಲ್ಲೇ ಕುಳಿತು ವಾಟ್ಸ್ಆಪ್ ಹಾಗೂ ಜೂಮ್ ಆಪ್ ಮುಖಾಂತರ ಜ್ಯೋತಿಷ್ಯವನ್ನು ಕಲಿಯಿರಿ. ಈ ತರಗತಿಯ ಜೊತೆಗೆ 6 ಉಚಿತ ಗೋಲ್ಡ್ ಟ್ರೀ ಆಪ್ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಗುರುದೇ, ಹೇಳಿ ಏನ್ ಬೇಕು, ಕೇಳಬೇಕಾಯ್ತು. ಕೃಷ್ಣಶಾಸ್ತ್ರ ಗುರುದೇ, ನನ್ನ ಮಗಳು ಬಗ್ಗೆ, ಅವಳು ಮಾನಸಿಕ ಕಾಯಿಲೆ ಯಾವಾಗ ಕ್ಯೂರ್ ಆಗುತ್ತೆ ಅಂತ ಕೇಳಬೇಕು. 1-2 ನಂಬರ್ ಹೇಳಿ. 42 ಗುರು. ಐದನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. 5 ಮನೆ ಕಾಯಿಲೆ ವಾಸಿ ಆಗ್ತಕ್ಕಂಥದ್ದು ಅನ್ನೋದನ್ನು ಕಸ್ಪ್ ತಗೊಳ್ತೀವಿ. ರೆಟ್ರೋಗ್ರೇಡ್ ಬಂದಿದ್ರೆ ಸ್ವಲ್ಪ ಕಷ್ಟ. 6 ಸೂರ್ಯ, ಚಂದ್ರ ಸೂರ್ಯ, ಸೂರ್ಯ ಫಸ್ಟ್ ನೋಡ, ಕೇತು ಶುಕ್ರ ಸೂರ್ಯ, ಸೂರ್ಯ 1 ರಾಹು ಕೇತು ನಕ್ಷತ್ರ. ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಹಾಕೊಂಡಿದ್ದಾರೆ, ಅದೇ ಪ್ರಾಬ್ಲಮ್ ಇದೆ. ಕೇಳಿಸ್ತಾ? ಅದು ಯಾವಾಗ ಹೋಗುತ್ತೆ ಅಂತ ಅವ್ರನ್ನೇ ಧ್ಯಾನ ಮಾಡಕ್ ಕೇಳಿ ಹೋಗಕ್ ಕೇಳಿ ಅಷ್ಟೇ. ಕೇತುವಿನ ನಕ್ಷತ್ರದಲ್ಲಿದೆ, ಯಾವಾಗ್ಲೂ ಕೂಡ ತಲೆ ಇಲ್ಲದೆ ಇರತಕ್ಕಂತ ಬಾಲ ಅದು. ಮತ್ತೆ ರಾಹು ಸಬ್ಲಾಡ್ ಅಲ್ಲಿದೆ, 5-11. 9 ರುದ್ರಾಕ್ಷಿ ಹಾಕಿ ಸ್ವಲ್ಪ ಬದಲಾವಣೆ ಬರುತ್ತೆ. 9 ರುದ್ರಾಕ್ಷಿ. ಎಡಗೈಗೆ ಒಂದು ಬ್ರೇಸ್ಲೆಟ್ ಸಜೆಸ್ಟ್ ಮಾಡ್ತೀನಿ. ಒಂದು ಮೂನ್ ಸ್ಟೋನ್ ಅಂತ ಬರುತ್ತೆ, ಕ್ಲಿಯರ್ ಕ್ರಿಸ್ಟಲ್ ಅಂತ ಬರುತ್ತೆ, ಮತ್ತೆ ಕುನ್ಝೈಟ್ ಅಂತ ಬರುತ್ತೆ. 3 ಹಾಕಿ ಮೈಂಡ್ ಕಾಮ್ ಆಗುತ್ತೆ, ಬದಲಾವಣೆ ಆಗುತ್ತೆ. ನಮಸ್ಕಾರ. ನಮಸ್ಕಾರ, ಮಾತಾಡಿ ಗುರುಜಿ. ಡೇಟ್ ಆಫ್ ಬರ್ತ್ ನನ್ನ ಮಗು, ಎಜುಕೇಶನ್ ಬಗ್ಗೆ ಒಂದ್ಸಲ ಕೇಳಬೇಕಿತ್ತು. ಏನ್ ಓದ್ತಾ ಇದಾರೆ ಈ ಸರ್? 10th ಗುರುಗಳೇ. 10th ಓದ್ತಾ ಇದಾರೆ, ಏನ್ ಕೇಳ್ಬೇಕು? ಅದೇ ಎಜುಕೇಶನ್ ಮುಂದೆ ಸ್ವಲ್ಪ ಡಲ್ ಇದ್ದಾನೆ, ಅವನು ಯಾಂಗ್ ಪಿಕಪ್ ಆಗ್ತಾನೆ ಮುಂದೆ ಏನ್ ಕಲ್ತಿದ್ದೀರಾ? ಇಲ್ಲ, ಇತ್ತಿಕ್ ಸೇರ್ಕೊಂಡಿದ್ದೆ ಅಷ್ಟೇ ಗುರುಗಳೇ. 800 ರೂಪಾಯಿ ಆಪ್ ಇದ್ರದು ಅದನ್ನ ಹೇಳ್ಬೇಕು ತಾನೇ. ಟೆಕ್ರೈಲಿಂಗ್ ಸೇರ್ಕೊಂಡಿದ್ದೆ, ಅದನ್ನ ಹೇಳ್ಬೇಕು ತಾನೆ ಹೆಂಗಿತ್ತು ಅಂತ. ಚೆನ್ನಾಗಿತ್ತು ಗುರುಗಳೇ, ಕಲ್ತಿದ್ದೆ. 800 ನಾವು ತಗೊಂಡಿರೋದು ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ? ಕಡಿಮೆ ಗುರುಗಳೇ, ಕಡಿಮೆ. ಅಷ್ಟ ಅರ್ಥ ಆಯ್ತಲ್ಲ, ಎಷ್ಟು ವಿಚಾರ ಕೊಟ್ಟಿರ್ಬೋದಲ್ವಾ? ಹೌದು ಗುರುಗಳೇ. 800 ರೂಪಾಯಿಗೆ ರೇಖಿ 1, ರೇಖಿ 2, ಕ್ರಿಸ್ಟಲ್ ಹೀಲಿಂಗ್. ಇವತ್ತು ಕೇಳ್ತಾ ಇದ್ರೆ ಯಾವಾಗ ಹೀಲಿಂಗ್ ಕ್ಲಾಸ್ ಮಾಡ್ತೀರಾ? ಮತ್ತೆ ನಾವು ಬಂದಿಲ್ಲ, ತುಂಬಾ ಜನ ಹೇಳಿದ್ರು, ಎಲ್ಲಿ ಮತ್ತೆ ಪದೇ ಪದೇ ಮಾಡೋದು? ಆಯ್ತಾಯ್ತು, ಅದು ನೀವು ತಗೊಂಡಿರೋದೆಲ್ಲ ಹೇಳ್ತಾರದು, ಬಟ್ ಅದು ವರ್ತ್ ಅಲ್ವಾ? ಚೆನ್ನಾಗಿದೆ ಗುರುಗಳೇ. ಜನತೆಗೆ ಹೇಳಿ ಸೇರ್ಕೊಳ್ಳಿ ಅಂತ, ಹೋಗಿ ಎಲ್ಲಾರು ಹೇಳಿ. ಹೇಳ್ತಾ ಇದ್ವಿ ಗುರುಗಳೇ, ಅಲ್ಲ ಇಲ್ಲಿ ಟಿವಿ ಎಲ್ಲಾರು ಹೇಳಿ, ನಾವು ಕಲ್ತಿದೀವಿ, ಚೆನ್ನಾಗಿತ್ತು, ಸಾಕಷ್ಟು ಏನೋ ಬದಲಾವಣೆ ಆಗಿದ್ರೆ ಆಗಿದೆ, ಆಗಿಲ್ಲ ಅಂದ್ರೆ ಆಗಿಲ್ಲ. ಓಪನ್ ಆಗಿ ಹೇಳಿ, ಯಾಕಂದ್ರೆ ನಾವು ಮನಸ್ಸಿಂದ ಮಾಡ್ತೀವಿ, ನೀಟಾಗಿ ಮಾಡ್ತೀವಿ. ಅದು 800 ರುಪೀಸ್ ಯಾವ ಮೂಲೆಗೂ ಇಲ್ಲ, ಆತರ ಮಾಡ್ತೀವಿ, ಆ ರೀತಿ ಇರ್ತಕ್ಕಂಥದ್ದು. ಆಯ್ತು, ಡೇಟ್ ಆಫ್ ಬರ್ತ್ ಹೇಳಿ. 23/12/2008 ಬೆಳಿಗ್ಗೆ 6:40 ಮಂಡ್ಯ ಹೋಗ್ತಿದ್ದೆ. ಹಂಗೆ ನಕ್ಷತ್ರಾಣಿ ಕಲಿಯಕ್ಕೆ ಪ್ಲಾನ್ ಮಾಡಿ, ಅದನ್ನು ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು 2008-14 ಮತ್ತೆ ಮದುವೆದು, ಮನೆ ಕಟ್ಟೋದು, ಇನ್ನು ಬರ್ತಾನೆ ಇರ್ತೀನಿ. ನಿಮ್ಮ ಆರೋಗ್ಯ, ನಿಮ್ಮ ಯಜಮಾನರದ್ದು. ಇವ್ರದ್ದು ರಾಶಿ ಬಂದ್ಬಿಟ್ಟು ತುಲಾರಾಶಿ, ತುಲಾರಾಶಿ ಸ್ವಾತಿ ನಕ್ಷತ್ರ. ಗುರುದಶೆ ನಡೀತಾ ಇದೆ, ಗುರುವಿನ ಕಾಂಬಿನೇಷನ್ ಸ್ವಲ್ಪ ಟೀಚಿಂಗ್ ಲೈನು, ಟೀಚಿಂಗ್ ಲೈನ್ ಒಳ್ಳೇದು ಟೀಚಿಂಗ್ ಲೈನೇ ತೋರಿಸ್ತಾ ಇದೆ. ಅದಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಹೋಗೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಭುಕ್ತಿಲಿ 8-12 ಬಂದಿರೋದು ಟೀಚಿಂಗು ಮತ್ತೆ ಇಂಜಿನಿಯರಿಂಗ್, ಯಾಕಂದ್ರೆ ಟೀಚಿಂಗು
ದಶಾಮೇಲೆ ನಾವು ನೋಡ್ತೀವಿ. ಗುರು ಆದ್ಮೇಲೆ ಮತ್ತೆ ಶನಿ ಬರುತ್ತೆ, ಅಲ್ಲೂ ನೈನ್ ಕಾಂಬಿನೇಷನ್ ನೈನ್ ಕಾಂಬಿನೇಷನ್, ಪ್ರೊಫೆಸರ್ ಟೀಚಿಂಗ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ, ನನ್ನ ಬಗ್ಗೆ. ಏನ್ ಕೇಳ್ಬೇಕಲ್ಲ ಮದುವೆಯಲ್ಲಿ? ಹಾ ಗುರುಜಿ, ಮದುವೆ ಬಗ್ಗೆ ಅಲ್ಲಿ ಏನ್ ಕೇಳ್ಬೇಕು? ಅದೇ ಮದುವೆ ಯಾವಾಗುತ್ತೆ? ಏಜ್ ಎಷ್ಟಪ್ಪ? ಸ್ವಲ್ಪ ಕಿವಿಲ್ ಕೇಳಿಸ್ಕೋ. 29 ಕಂಪ್ಲೀಟ್ ಆಗಿದೆ ಗುರುಜಿ. ಯಾವಾಗಿಂದ ಶುರು ಮಾಡಿದ್ರಿ? ಒಂದ್ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಯಾಕಿಷ್ಟು ಲೇಟು? ಅದೇ ಯಾವ್ದು ಸ್ವಲ್ಪ ಬರ್ತಾ ಇತ್ತು, ಮಧ್ಯೆ ಕಟ್ ಆಗ್ಬಿಡ್ತಿತ್ತು ಗುರುಜಿ. ಅಂದ್ರೆ ಅವ್ರಿಗೆ ಒಪ್ಪಿಗೆ ಇರ್ತಾರೆ. ಸ್ಟಾರ್ಟ್ ಮಾಡಿದ್ದೆ ಲೇಟ್, ಒಂದ್ ವರ್ಷ ತನ ಆಗಿದೆ. ವೇಟ್ ಮಾಡಿ. ಯಾಕಂದ್ರೆ ಎಷ್ಟೊಂದು ಫ್ಯಾಕ್ಟರ್ಸ್ ಇರುತ್ತಲ್ವಾ. ಹೌದು. ಡೇಟ್ ಆಫ್ ಬರ್ತ್ ಹೇಳಿ. 17 May 93. ಟೈಮ್? ಬೆಳಗ್ಗೆ 11:15. ಹುಟ್ಟಿದವರು ಬಾದಾಮಿ. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು IT ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ ಗುರುಜಿ. ಸ್ವಂತ ಮನೆ ಇದೆಯಾ? ಹಾ ಇದೆ ಗುರುಜಿ. ಯಾವ ಊರಲ್ಲಿ ಇದೆ? ಕೊಪ್ಪಳ ಡಿಸ್ಟಿಕ್ ಅಲ್ಲಿ. ಅಲ್ಲಲ್ಲ, ನೀವು ಇರೋದು ಎಲ್ಲಿ? ನಾವು ಇರೋದೇ ಇದೆ ಊರಲ್ಲಿ, ಕೊಪ್ಪಳದಲ್ಲಿ. ಕಾರ್ ಇದೆಯಾ? ಇಲ್ಲ. ಕಾರ್ ತಗೊಳ್ಳಿ, ಹುಡುಗಿ ಬರ್ತಾಳೆ. ಏನ್ ಕಾಲದಲ್ಲಿ ಹುಡುಗಿ ಬರ್ಬೇಕಾ? ಆ ಕಾರ್ ತಗೊಳ್ಳಿ ಫಸ್ಟ್. ಮನೆ ಇದ್ರೆ ಪರವಾಗಿಲ್ಲ, ಕಾರ್ ಇದೆಯಾ ಅಂತ ಕೇಳ್ತಾರೆ. ಅಯ್ಯೋ, ಆತರ ಜನ ಇವತ್ತು ಯಾರೋ ಒಬ್ರು ಬಂದಿದ್ರು. ಕಾರ್ ಇದೆಯಾ? ಕಾರ್ ಇಲ್ಲ ಅಂದ್ರೆ ನಾವು ಮದುವೆ ಆಗಲ್ವತ್ತೆ. ಅಯ್ಯೋ, ಏನ್ ಮಾಡೋದು. ದಶಾದಲ್ಲಿ 9 ಕಾಂಬಿನೇಷನ್ ಬುಕ್ತಿ ಸೇಮ್ ಅಂತರ್ ಬುಕ್ತಿ 9 ಕಾಂಬಿನೇಷನ್ 8-12 ಗುರು ಶನಿ 8-12 ಕಾಂಬಿನೇಷನ್ ಗಳೇ ಬರ್ತಾ ಇಲ್ಲ. ಹಿರಿಯರ್ ನೋಡಿದಾಗ್ಬೇಕಷ್ಟೇ ಇದು. ಕಾಂಬಿನೇಷನ್ ಸ್ಟ್ರಾಂಗ್ ಇಲ್ಲ. ಸೂರ್ಯ ಬಂದಾಗ ಕಾಂಬಿನೇಷನ್ ತೋರಿಸ್ತಾ ಇದೆ. ಇದರಲ್ಲಿ ಶುಕ್ರ ಸೂರ್ಯ ಸೆಪ್ಟೆಂಬರ್ ಮುಗಿದೋಗಿದೆ ಅದು. ನೆಕ್ಸ್ಟು ಶುಕ್ರನೇ ಬಂದರೆ ಅದು ಆಗಲ್ಲ, 2023 ಆಗಲ್ಲ. 7 ಚಂದ್ರನಲ್ಲಿದೆ. ಚಂದ್ರ ಮಂಗಳ 7, ಅದು ಬಿಟ್ಟರೆ ಬುಧ 7. ಮಂಗಳ ಬುಧ 7. 2024 ಆಗಸ್ಟ್, ಮುಂದಿನ ವರ್ಷ ಆಗಸ್ಟ್ ಅಂತ ತೋರಿಸ್ತಾ ಇದೆ. ವೇಟ್ ಮಾಡಬೇಕಾಗತ್ತೆ ಸ್ವಲ್ಪ. ಇಲ್ಲಿ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಮ್ಯಾರೇಜ್ಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹನ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಳ್ಳಿ. 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ಬಲಗೈ ತೋರ್ಬೆಳಗ್ಗೆ ಒಂದು ಯೆಲ್ಲೋ ಸಫೇರ್ ಹಾಕ್ಕೊಳ್ಳಿ, ಶೀಘ್ರವಾಗಿ ಆಗುತ್ತೆ. ಕೆಲವೊಂದ್ಸರಿ ನಾವು ಪ್ಲಾನೆಟ್ಸ್ನ ಆಕ್ಟಿವೇಟ್ ಮಾಡಬೇಕಾಗತ್ತೆ. ಒಂದೆಲ್ಲ ಸ್ಟಾರ್ಟ್ ಮಾಡೋದು ಲೇಟು, ಅದ್ರ ಜೊತೆ ಡಿಮ್ಯಾಂಡ್ಸ್ ಜಾಸ್ತಿ, ಇವೆಲ್ಲ ಇರತಕ್ಕಂಥದ್ದು. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಆ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿ. 18/2/98. ಟೈಮ್? ಮಧ್ಯಾಹ್ನ 2:14 ಭದ್ರಾವತಿ ಹೋಗ್ತಿತ್ತು ಗುರುಜಿ. ಭದ್ರಾವತಿ? ಹಾ. 18/2/1998. ಹಾ, ಮಧ್ಯಾಹ್ನ 2:14. ಏನ್ ಓದಿದ್ದಾರೆ? ಅವರು ಲಾ ಮಾಡಿದಾಳೆ ಗುರುಜಿ. ಈಗ ಡಬಲ್ ಡಿಗ್ರಿ ಮಾಡ್ಬೇಕು, ಲಾ ಮಾಡ್ತಾ ಇದ್ದಾಳೆ. ಅದೇ ಮದ್ವೆ ಯಾವಾಗ ಆಗುತ್ತೆ ಅಂತ ಕೇಳ್ಬೇಕಿತ್ತು. ಈಗ ಲಾ ಮುಗಿದು ಈಗ ತಾನೇ ತಾನೇ ನೋಡಕ್ ಶುರು ಮಾಡಿರೋದು? ಇಲ್ಲ, ಲಾ ಮುಗ್ದಾಗಿದೆ ಗುರುಜಿ. ಈಗ ಮಾಸ್ಟರ್ಸ್ ಮಾಡ್ಬೇಕು ಅಂತ ಇದ್ದಾಳೆ. ಪ್ಲಸ್ ಮದ್ವೆ ಆಗ್ಲಿ ಅಂತ ಅನ್ಕೊಂಡಿದ್ದೆ ಗುರುಜಿ. ಶನಿ 9/5 ಸರಿಯಾಗಿರ್ತಕ್ಕಂಥ ಇಷ್ಟಪಡುವಂತ ಗಂಡು ಸಿಗೋದು ದಶಾದಲ್ಲಿ ತೋರಿಸ್ತಾ ಇಲ್ಲ. ಬುಕ್ತಿಲಿ ಕೆಲವರು ಹಿರಿಯರು ಅವರು ಇವರು ತೋರಿಸ್ತಾರೆ, ಸ್ವಲ್ಪ ಅದನ್ನ ಫೈನಲೈಸ್ ಮಾಡಕ್ಕೆ ಹಿಂದೆ ಮುಂದೆ ಮಾಡ್ತೀರಾ. ಹಿರಿಯರು ಬೇಗ ಫೈನಲೈಸ್ ಮಾಡಿದ್ರೆ ಆಗುತ್ತೆ ಅಂತ ಬರ್ತಾ ಇದೆ ಅಷ್ಟೇ ಇದು. ಹಿರಿಯರು ಫೈನಲೈಸ್ ಮಾಡಬೇಕು, ಅದು ಬೇಡ ಇದು ಬೇಡ ಅದು ಬೇಡ ಇದು ಈ ಜಾಬ್ ಬೇಡ ಆ ಜಾಬ್ ಬೇಡ, ಇದೇ ಪ್ರಾಬ್ಲಮ್ಗಳು ಜಾಸ್ತಿ ಬರ್ತಕ್ಕಂಥದ್ದು. ಸೊ ಇಲ್ಲಿಗೆ ಜಾತಕದಲ್ಲಿ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ 2/7/9 ಕಾಂಬಿನೇಷನ್ ಇದೆ. ಯಾವಾಗಲೂ ಅಷ್ಟೇ, ಜಾತಕದಲ್ಲಿ 2ನೇ ಮನೆ 7ನೇ ಮನೆ 9ನೇ ಮನೆ ಇದ್ರೆ ಹುಡುಗ ಬರ್ತಾ ಇರ್ತಾರೆ. ನಿಮ್ಮ ಚಾಯ್ಸ್ಗೆ ಬರಬೇಕು ಅಂತಂದ್ರೆ ಭಗವಂತ ಕೊಡಲ್ಲ, ಅದು ನೀವು ಡಿಸಿಷನ್ ತಗೋಬೇಕು. ಕೆಲವೊಂದ್ಸತಿ ಏನಾಗ್ತಾ ಇದೀವಿ, ನಾವು ಹುಡುಕ್ತಾನೆ ಇದೀವಿ, ಒಂದೂ ಬಂದಿಲ್ಲ, ಯಾವ ಥರದ್ದು ಬಂದಿಲ್ಲ, ನಾವು ಯಾವ್ದಕ್ಕಾದ್ರೂ ರೆಡಿ ಇದೀವಿ. ಎಷ್ಟೋ ಜನ ಮದುವೆಗೇನೆ ಆಗಿರಲ್ಲ, 30, 35, 38 ಆಗ್ಬಿಟ್ಟಿರುತ್ತೆ. ಅಂಥವ್ರು ಒಂದು ಹುಡುಗಿ ಬಂದ್ರೆ ಸಾಕು, ನಾರ್ಮಲ್ ಆಗಿದ್ರು ಸಾಕು, ಅಂಥವ್ರ ಕಾಂಬಿನೇಷನ್ ನೋಡ್ತೀವಿ, ಇದು ಆರಾಮಾಗಿ ಬರುತ್ತೆ. ಹಿರಿಯರ ಒಂದು ವಿಚಾರ. ಸೊ ಮದುವೆ ಜೀವನ ಚೆನ್ನಾಗಿರಬೇಕು ಅಂತಂದ್ರೆ ಒಂದು ಜಿರ್ಕಾನ್ ಹಾಕೊಳ್ಳಿ, ಅದ್ರ ಜೊತೆಗೆ ಒಂದು 5 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಒಳ್ಳೇದಾಗ್ಲಿ. ಸೊ ಕೆಲವೊಂದ್ಸತಿ ಕಾಂಬಿನೇಷನ್ಗಳು ನಾವು ನೋಡಿ ನಿರ್ಣಯ ತಗೊಳ್ಬೇಕಾಗತ್ತೆ, ಇಲ್ಲ ಅಂದ್ರೆ
ಬ್ಲೈಂಡ್ ಆಗಿ ಹೋಗ್ತಾ ಇರ್ತೀವಿ. ಈಗ 25 ಹಿಂಗೆ ನೋಡ್ಕೊಂಡು ಹೋಗ್ತಾ 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 ನಾವು ಕರೆಕ್ಟಾಗಿ ಸಿಕ್ಕಿಲ್ಲ ಅಂತೇಳಿ 30 ಆಗ್ಬಿಡುತ್ತೆ, 30-35 ಆಗ್ಬಿಡುತ್ತೆ. ಸೊ ಡಿಸಿಷನ್ ಕರೆಕ್ಟಾಗಿ ತೊಗೋಬೇಕು ಅಂದರೆ ಹಾರೋಸ್ಕೋಪ್ ಏನು ಹೇಳ್ತದೆ ನಮಗೆ ಅದ್ರ ಮೇಲೆ ಹೋಗಬೇಕು. ಈ ಪಾಯಿಂಟ್ಸ್ ಮೇಲೆ ಹೋದರೆ ನೀವು ಫೇಲೇ ಪಕ್ಕ. ಆಮೇಲೆ ರಾಕ್ಷಸ ಗಣ, ಈ ಗಣ, ಆ ಗಣ, ಎಲ್ಲ ಗಣಗಳು ಹೋಗ್ತವೆ. ಮತ್ತೆ ಆ ಕೂಟ ಈ ಕೂಟ ಅದ್ಯಾವುದೂ ಇಲ್ಲ. ಇವನ ರಾಶಿ ಅವನ ರಾಶಿ ಎರಡು ಕಂಪೇರ್ ಮಾಡಿದ್ರೆ ಇನ್ನು ಮಿಕ್ಕಿದ ಗ್ರಹಗಳನ್ನ ಏನು ಮಾಡೋಣ, ಲಗ್ನ ಏನು ಮಾಡೋಣ, ಅವ್ರ ದಶಾ ಏನು ಮಾಡೋಣ, ಭುಕ್ತಿ ಏನು ಮಾಡೋಣ. 140 crore ಜನಸಂಖ್ಯೆ, ಅದ್ರಲ್ಲಿ ಡಿವೈಡ್ ಮಾಡಿದ್ರೆ 13 crore ಜನ ಒಂದೊಂದು ರಾಶಿಯಲ್ಲಿದ್ದಾರೆ. ಸೊ ರಾಶಿ ಟು ರಾಶಿ ಮ್ಯಾಚ್ ಆಗಿಬಿಟ್ರೆ ಎಷ್ಟೋ ಜನ ಸಿಗ್ತಾರೆ ನಿಮಗೆ. ಎಲ್ಲ ರಾಕ್ಷಸ ಗಣದವರೇ ಸಿಗ್ತಾರೆ ನಿಮಗೆ, ಮನುಷ್ಯ ಗಣದವರೇ ಸಿಗ್ತಾರೆ, ದೇವಗಣದವರೇ ಸಿಗ್ತಾರೆ. ಆ ಕಾನ್ಸೆಪ್ಟ್ ಫ್ಲಾಪ್, ಅದು ಸುಳ್ಳು. ಪಾಯಿಂಟ್ ಸಿಸ್ಟಮ್ ಈಸ್ ಕಂಪ್ಲೀಟ್ಲಿ ಫೇಕ್. ಅದನ್ನೇ ನೀವು ನೆಚ್ಕೊಂಡಿದ್ದೀರಾ, ಅದ್ರ ಹಿಂದೆನೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಅವನೊಂದು ದಿವಸ 36 ಇಷ್ಟು ಬಂತು, ಅದೇ ಹೇಳಿದ್ರು, ಇದೇ ಹೇಳಿದ್ರು, ಯಾಕೆ ಹಿಂಗಾಯ್ತು, ತಲೆ ಚಚ್ಕೊಳ್ಳಿ, ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ನಾನು ಗುರುಪ್ರಸಾದ್ ಅಂತ. ನಾನು 69 ಬ್ಯಾಚ್ ನ ವಿದ್ಯಾರ್ಥಿ. ನಕ್ಷತ್ರ ನಾಡಿ ನಾವೆಲ್ಲರೂ ಕಲಿಯಲೇಬೇಕು. ನಮ್ಮ ಜೀವನಗಳನ್ನು ಸುಲಭವಾಗಿ ನಡೆಸಲು ನಕ್ಷತ್ರ ನಾಡಿ ವಾಸ್ತು ಕ್ಲಾಸ್ ಆಗಲಿ ಅಥವಾ ನಕ್ಷತ್ರ ನಾಡಿ ಜ್ಯೋತಿಷ್ಯ ಆಗಲಿ ಕಲಿಯೋದು ಬಹಳ ಮುಖ್ಯ. ನಾನೆಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ನಕ್ಷತ್ರ ನಾಡಿ ಕಲಿತ್ರೆ ನಿಮಗೆ ಮುಂದೆ ಏನು ಮಾಡಬೇಕು, ಯಾವ ನಿರ್ಧಾರ ತಗೋಬೇಕು ಅನ್ನೋದು ಬಹಳ ಸುಲಭವಾಗಿ ಗೊತ್ತಾಗತ್ತೆ. ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಥ್ಯಾಂಕ್ ಯು.